ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬಿಡುಗಡೆ ಮಾಡಲೇಬೇಕು, ಬಿಡುಗಡೆ ಮಾಡಲೇಬೇಕು. ಕನ್ನಡ ಕಾರ್ಯಕರ್ತರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಸನ್ಮಾನ್ಯ ಟಿ ಎ ನಾರಾಯಣಗೌಡರಿಗೆ, ಸನ್ಮಾನ್ಯ ಟಿ ಎ ನಾರಾಯಣಗೌಡರಿಗೆ, ಸನ್ಮಾನ್ಯ ಎಂ ಸಿ ಮುಲ್ಲಾ ಅವರಿಗೆ, ಎಲ್ಲ ಕನ್ನಡ ಕಾರ್ಯಕರ್ತರಿಗೆ, ಕರ್ನಾಟಕ ರತ್ನ ಹೋಗುತ್ತಿದೆ ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಇಂದು ವಿಜಯಪುರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ, ಏನು ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ಸಾವಿರಾರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ ಎ ನಾರಾಯಣಗೌಡ ಅವರಿಗೂ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಎಂ ಸಿ ಮಲ್ಲ ಅವರಿಗೂ ಏನೋ ಬಂಧಿಸಿದ್ದಾರೆ, ಅದಕ್ಕೆ ನಾವು ಖಂಡಿಸ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ಒಂದು ತಿಂಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ ಎ ನಾರಾಯಣಗೌಡರವರು ಈ ರಾಜ್ಯಾದ್ಯಂತ ತಮ್ಮ ತಮ್ಮ ಅಂಗಡಿ ಮುಗಟ ಮೇಲೆ ಕನ್ನಡ ನಾಮ ಫಲಕವನ್ನು ಅಳವಡಿಸಬೇಕಂತೇಳಿ ಗಡುವನ್ನು ಕೊಟ್ಟಿದ್ದು, ಆದರೆ ಅದಕ್ಕೆ ಸ್ಪರ್ಧಿಸಲಾದೆ ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನಾವನ್ನು ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿ. ಆದರೂ ಆ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ನಮ್ಮ ಕರ್ವೆ ಕಾರ್ಯಕರ್ತರಿಗೂ ಆಗಲಿ ಬಂಧಿಸಿದ್ದಾರೆ, ಅದಕ್ಕೆ ನಾವು ಖಂಡಿಸ್ತೀವಿ. ಕೂಡಲೇ ಎಲ್ಲ ಕರ್ವೆ ಕಾರ್ಯಕರ್ತರಿಗೂ, ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಟಿ ಎ ನಾರಾಯಣಗೌಡರವರಿಗೂ, ನಮ್ಮ ಜಿಲ್ಲಾಧ್ಯಕ್ಷರ ಎಂ ಸಿ ಮಲ್ಲ ಅವರಿಗೂ ಎಲ್ಲರನ್ನು ಬಿಡುಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆ ಅಷ್ಟ ಈ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಗೆ ಆದೇಶವನ್ನು ಮಾಡಿದರು, ಅದಕ್ಕೆ ಸರ್ಕಾರ ಕೂಡ ಸ್ಪಂದಿಸಿ 28ನೇ ತಾರೀಕು 12/20/2023 ತಮ್ಮ ತಮ್ಮ ಅಂಗಡಿ ಮೇಲೆ ಏನೋ ನಾಮಫಲಕ ಇದಾವೆ, ಆ ನಾಮಫಲಕವನ್ನು ಕನ್ನಡದಲ್ಲಿ ಅಳವಡಿಸಬೇಕಂತೇಳಿ ಆದೇಶವನ್ನು ಮಾಡಿದ್ದು. ಆದರೂ ಇನ್ನುವರೆಗೂ ಆ ಪೂರ್ತಿ ಕೆಲಸ ಆಗಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವು ಯಾರು ಅಂಗಡಿ ಮೇಲೆ ಬೇರೆ ಭಾಷೆಗೆ ಏನು ಯಾವ ನಾಮಫಲಕಗಳಿದಾವೆ ಆ ಕೆತ್ತುವಂಥ ಕೆಲಸ ನಾವು ಹಂಗೆ ಮಾಡೇ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೆ. ಅವರು ಶಾಂತಿಯುತವಾಗಿ ಇದೇ ಸಂದರ್ಭದಲ್ಲಿ ಅವರು ನಿನ್ನೆ ಒಂದು ಶಾಂತಿಯುತವಾಗಿ ಏನೋ ತಮ್ಮ ತಮ್ಮ ಅಂಗಡಿ ಮುಂಗಟ ಮೇಲೆ ಏನು ನಾಮಫಲಕವನ್ನು ಅಳವಡಿಸಿದ್ದಾರೆ, ಆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟಿ ಮನವಿ ಮಾಡಲಿಕ್ಕೆ ಹೊಂಟಾಗ ಅವರಿಗೆ ಬಂಧಿಸಿ ಅವನ ನ್ಯಾಯಕ್ಕೆ ಬಂಧನಕ್ಕೆ ಒಪ್ಪಿಸಿದ್ದಾರೆ, ಅದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ವಿಜಯಪುರ ನಗರದಲ್ಲಿ ಕೂಡ ವಿರುದ್ಧವಾಗಿ ಖಂಡಿಸ್ತೀವಿ. ನಾವು ನೇರವಾಗಿ ನಾವು ಆಗಲಿ ನಮ್ಮ ರಾಜ್ಯಾಧ್ಯಕ್ಷರು ಆಗಲಿ ಏನೂ ಮಾಡಲಿಲ್ಲ. ನಾವು ನಮ್ಮ ಸರ್ಕಾರಕ್ಕೆ ಮತ್ತು ಎಲ್ಲ ಅಂಗಡಿ ಮಾಲೀಕರಿಗೆ ನಾವು ಮನವಿ ಮಾಡಿದ್ದೀವಿ. ಈಗಾದರೂ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ನಮ್ಮ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿ ಮಾಡ್ತೀವಿ. ಅವ್ರು ನಮ್ಮ ಮನವಿಗೆ ಏನಾದರೂ ರೆಸ್ಪಾನ್ಸ್ ಇಲ್ಲ ಅಂತಂದರೆ ನಾವು ಏನು ಬೆಂಗಳೂರಿನಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಆ ಥರ ಬಿಜಾಪುರಲ್ಲ ಕೂಡ ಮಾಡಬೇಕಂತಂದ್ರೆ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದೆ. ನಾನು ಫಯಾಸ್ ಕಲಾದಿಗಿ, ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರು. ಇಂದು ಬಿಜಾಪುರ ನಗರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಎಲ್ಲರೂ ಕೂಡಿ ನಿನ್ನೆ 27ನೇ ತಾರೀಕಿಗೆ ಕನ್ನಡಮಯ ಬೋರ್ಡದ ಒಂದು ಏನು ಅಭಿಯಾನ ಅಂಗವಾಗಿ ಟಿ ಎ ನಾರಾಯಣಗೌಡರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆ ನಮ್ಮ ಎಲ್ಲ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಹೋಗಿದ್ದು ಶಾಂತಿಯುತವಾಗಿ ಹೋರಾಟ ಮಾಡಲಿಕ್ಕೆ. ಆ ಹೋರಾಟದಲ್ಲಿ ಗಲಭೆಯನ್ನು ಸೃಷ್ಟಿಸಿ ನಮ್ಮ ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿ ಸುಮಾರು 700 ಮೇಲೆ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಆ ಬಂಧಿಸಿದವರನ್ನು ನಾವು ಸರ್ಕಾರಕ್ಕೆ ಖಂಡಿಸ್ತಾ ಇದ್ದೀವಿ ಇವತ್ತು ದಿವಸ. ಯಾಕಂದರೆ ಕರ್ನಾಟಕ ಕನ್ನಡಮಯವಾಗಬೇಕು, ಎಲ್ಲ ಕಡೆ ಕನ್ನಡ ಬೋರ್ಡ್ ಕಾಣಬೇಕು, ಅನ್ಯ ಭಾಷೆಯ ಬೋರ್ಡ್ ಇರಬೇಕು, ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ 65% ಬೋರ್ಡ್ಗಳು ಕನ್ನಡದಲ್ಲಿ ಇರಬೇಕು, 35% ಅನ್ಯ ಭಾಷೆಯ ಬೋರ್ಡ್ಗಳು ಇರಲಿ. ಇದನ್ನು ಹೇಳಲಿಕ್ಕೆ ಹೋದಾಗ ನಮ್ಮ ಟಿ ಎ ನಾರಾಯಣಗೌಡರನ್ನು ಮತ್ತು ಎಂ ಸಿ ಮುಲ್ಲಾ ಅವರನ್ನು ಬಂಧಿಸಲಾಗಿದೆ. ಹಾಗಾಗಿ ಅದನ್ನು ಖಂಡನೆ ಮಾಡಲಿಕ್ಕೆ ಇವತ್ತು ಗಾಂಧಿ ಚೌಕದಲ್ಲಿ ನಾವು ಈ ಕಡೆ ಸಂಖ್ಯೆಯಲ್ಲಿ ನಾವು ಹೇಳ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈಗಲೂ ನಾವು ಜಿಲ್ಲಾ ಆಡಳಿತಕ್ಕೆ ಒಂದು ಮನವಿ ಮಾಡಿಕೊಡ್ತಾ ಇದ್ವಿ. ಮುಖ್ಯಮಂತ್ರಿ ಹೇಳಿದ ಹಾಗೆ 28ರ ಕೊನೆ ದಿನಾಂಕ ಇತ್ತು, ಇವತ್ತು 28ನೇ ತಾರೀಕಿದೆ. ತಾವು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಒಂದು ನೋಟಿಸ್ ಮೂಲಕ
ಅಥವಾ ಡಂಗೂರು ಬಾರಿಸಿಯವರಿಗೆ ಹೇಳಿ, ಯಾಕಂದ್ರೆ ಕನ್ನಡ ನಾಮ ಫಲಕ ಹಾಕ್ಲಿಕ್ಕೆ 65% ಕನ್ನಡ ಇರಬೇಕು, 35% ಭಾಷೆ ಯಾವುದೇ ಮಾಡಲಿ ಅದನ್ನು ಮಾಡಬೇಕು. ಇಲ್ಲದೇ ಇಲ್ಲ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಅವರ ಬೋರ್ಡ್ಗಳನ್ನು ಬೋರ್ಡ್ಗಳಾಗಲಿ ಬ್ಯಾನರ್ಗಳನ್ನು ಹರಿದು ಹಾಕ್ತೀವಿ. ಅದಕ್ಕಾಗಿ ತಮಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ, ತಾವೆಲ್ಲೂ ಯಾರು ಅಂಥ ಬೋರ್ಡ್ಗಳನ್ನು ಹಾಕಿಲ್ಲ, ಅವರ ಲೈಸೆನ್ಸ್ಗಳನ್ನು ರದ್ದು ಮಾಡಿ ಇಲ್ಲಿ ಕೇಸ್ ದಾಖಲಿಸಿ ಮತ್ತು ಅವರಿಗೆ ತಾವು ಯಾವ ರೀತಿಯಾಗಿ ಕಾನೂನು ಕ್ರಮ ತಗೋತೀರಿ ಮಾಡಿರಿ, ನಮಗೆ ಕಾನೂನನ್ನು ಕೈಯಾಗಿ ಹಿಡ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೇಳಿ, ಬಿಜೆಪಿ ಸರ್ಕಾರದಲ್ಲಿ ನೀವು ಸ್ಟ್ರೈಕ್ ಮಾಡಿಲ್ಲ ಕನ್ನಡ ಬಗ್ಗೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಏನಿದೆ ನೋಡ್ರಿ? ನಾವು ಎಲ್ಲ ಸರ್ಕಾರದಲ್ಲಿ ಕನ್ನಡ ಪರ ಸಂಘಟನೆಗಳ ಮೇಲೆ ಕೇಸ್ ಆಗಿದ್ದಾವೆ ಸಾಕಷ್ಟು ಸಲ. ಎಲ್ಲ ಸರ್ಕಾರಗಳಿಗೆ ನಾವು ಏನು ಹೋರಾಟ ಮಾಡಿದ್ದೀವಿ ಅವ್ರ ಕೇಸ್ಗಳನ್ನು ತೆಗೆದುಹಾಕಿ ಅಂಥೇಳಿ ಸಾಕಷ್ಟು ಸಲ ಮನವಿ ಮಾಡಿದ್ದೀವಿ. ಅವ್ರು ತಮ್ಮ ಚೀಲಗಳ ಕೇಸ್ಗಳನ್ನು ತೆಗೆದುಹಾಕಿದ್ದಾರೆ, ಕನ್ನಡ ಪರ ಕೇಸ್ಗಳನ್ನು ತೆಗೆದಿಲ್ಲ. ಯಾವ ಸರ್ಕಾರ ನಮ್ದಲ್ಲ, ಯಾವ ಸರ್ಕಾರ ಬಂದರೂ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಕೆಲಸ ಮಾಡ್ತಾ ಇದೆ, ಮಾಡುತ್ತೇನೆ ಇದ್ದೀವಿ. ಹಾಗೆಲ್ಲ ನಾವು ಯಾವುದೇ BJP ಆಗಲಿ JDS ಆಗಲಿ ಕಾಂಗ್ರೆಸ್ ಪರ ಮಾಡ್ತಾ ಇಲ್ಲ, ನಾವು ಕರ್ನಾಟಕದವರು ಕನ್ನಡಿಗ ಪರವಾಗಿ ಇದ್ದೀವಿ, ಎಲ್ಲರಿಗೂ ನಾವು ಕನ್ನಡಿಗರು ಅಷ್ಟೇ. ಬಿಜಾಪುರದಲ್ಲಿ ಹೋರಾಟ ಪ್ರಾರಂಭ ಆಗಕ್ಕಿಂತ ಮುಂಚೆ ನಮ್ಮ ಎಲ್ಲರಿಗೆ ಅಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಬಿಡುಗಡೆಗೊಳಿಸಿದ ನಂತರ ನಮ್ಮ ರಾಜ್ಯಾಧ್ಯಕ್ಷ ತೀರ್ಣನಾರಾಯಣ ನಮಗೆ ಒಂದು ಗಡುವು ನೀಡಿ ಅವರ ಆದೇಶದ ಮೇರೆಗೆ ಅವ್ರು ಹೇಳಿದ್ದಾರೆ ನಮಗೆ. ಅದಕ್ಕಾಗಿ ಅವ್ರಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಕೂಡಲೇ ಅಲ್ಲಿ ಏನು ಆದೇಶ ಬರ್ತಾ ಅದು ಆದೇಶನ ಪಾಲನೆ ಮಾಡಿ ನಾವು ರೆಡಿ ಇದ್ವಿ. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೂಡ ಮಾಡ್ತಾ ಇದ್ದೀವಿ. 28ನೇ ತಾರೀಕು ಮುಖ್ಯಮಂತ್ರಿಯವರು ಹೇಳಿದ್ದಾರೆ, 28ನೇ ತಾರೀಕು ಕೊನೆಯ ದಿನಾಂಕ. ಇಂಗ್ಲೀಷ್ ಬೋರ್ಡ್ ನಾವು ತೆಗೆದು ಹೋಗ್ತೀವಿ, ಅನ್ಯ ಭಾಷೆ ಬೋರ್ಡ್ ತೆಗೆದಿಸ್ತೀವಿ, ಅನ್ನು ಕನ್ನಡಮಯ ಮಾಡ್ತೀವಿ, 65% ಕನ್ನಡ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರಗಳು ಇವತ್ತು ಮುಗೀತದೆ, ಅರ್ಧ ದಿನ ಹೋಗಿದೆ, ಅರ್ಧ ದಿನ ಉಳಿದಿದೆ. ಅದಕ್ಕೂ ಕೂಡ ನಾವು ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬೀಳಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ತೋಡ್ಫೋಡ್ ಮಾಡಿದ್ದಾರೆ, ಕಿತ್ ಹಾಕಿದ್ದಾರೆ, ಅದೇ ರೀತಿಯಾಗಿ ನಾವು ಕಿತ್ ಹಾಕ್ತೀವಿ. ನಾವು ಕರ್ನಾಟಕ ರಕ್ಷಣೆಗೆ ಯಾವ ಕೇಸ್ಗಳಿಗೆ ಅಂಜೋರಲ್ಲ, ಕನ್ನಡಮಯ ಮಾಡಿತ್ತಿರ್ತೀವಿ, ಮಾಡ್ತೀವಿ ಅಷ್ಟೇ. ನಾನು ದಸ್ಕಿರ್ ಸಾಲೋಟಿಗೆ, ನಾನು ಜಿಲ್ಲಾ ಕಾರ್ಯದರ್ಶಿ ಮತ್ತು ಸಾಮಾಜಿಕ ಜಾಲತಾಣದ ಸಂಚಾಲಕ. ಜುಡೇರಿ ಈಗ ಆಪ್ ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.